ನಮಸ್ಕಾರ ಸ್ನೇಹಿತರೆ, ನಾನು ಸಂಜೀವ್. ಇವತ್ತೇನಪ್ಪ ಅಂದರೆ ದಿನಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಮುಖ ವಿಷಯಗಳ ಕುರಿತೇನಪ್ಪ ಅಂದರೆ ಚರ್ಚೆ ಮಾಡೋಣ. ಮೊದಲಿಗೆ ಏನಪ್ಪ ಅಂದರೆ ಆದಿತ್ಯ ಎಲ್ವನ್ ಅನ್ನೋ ಒಂದು ನೌಕೆ ಏನಪ್ಪ ಅಂದರೆ ಸೆಪ್ಟೆಂಬರ್ 2ರಂದು ಉಡಾವಣೆ ಮಾಡಲಿಕ್ಕೆ ನಮ್ಮ ಇಸ್ರೋ ಸಂಸ್ಥೆ ಸಿದ್ಧತೆ ಮಾಡಿಕೊಳ್ತಿದೆ ಅಂತ ಹೇಳ್ಬೋದು. ಇದೇನಪ್ಪ ಅಂದರೆ ನಮ್ಮ ಇಸ್ರೋ ಸಂಸ್ಥೆ ಮಾಡಿಕೊಳ್ತಿರುವಂಥ ಸೂರ್ಯನ ಕುರಿತು ಅಧ್ಯಯನ ಮಾಡುವಂಥ ನೌಕೆಯಾಗಿದೆ. ಇದು ದೇಶದ ಮೊದಲ ಒಂದು ನೌಕೆ ಅಂತ ಕೂಡ ಹೇಳ್ಬೋದು. ಸೆಪ್ಟೆಂಬರ್ 2ಕ್ಕೆ ಏನಪ್ಪಂದರೆ ಸೂರ್ಯನ ಅಧ್ಯಯನಕ್ಕೆ ಆದಿತ್ಯ ಎಲ್ವನ್ ನೌಕೆ ಏನಪ್ಪಂದರೆ ಉಡಾವಣೆಗೊಳ್ಳಲಿದೆ ಅಂತ ಹೇಳ್ಬೋದು. ಇದು ಶ್ರೀಹರಿಕೋಟದಿಂದ ಆಂಧ್ರ ಪ್ರದೇಶದಲ್ಲಿರುವಂಥ ಶ್ರೀಹರಿಕೋಟದಿಂದ ಉಡಾವಣೆಗೊಳ್ಳುವಂಥದ್ದು. ಇನ್ನು ಇದು ಅಂದು 11:50ಕ್ಕೆ ಏನಪ್ಪಂದರೆ ಶ್ರೀಹರಿಕೋಟದಿಂದ ಏನಪ್ಪಂದರೆ ಉಡಾವಣೆಗೊಳ್ಳುತ್ತದೆ ಅಂತ ಹೇಳ್ಬೋದು. ಯಾವುದು? ಆದಿತ್ಯ ಎಲ್ವನ್ ನೌಕೆ. ಅದು ಆಂಧ್ರ ಪ್ರದೇಶದಲ್ಲಿರುವಂಥ ಶ್ರೀಹರಿಕೋಟದಿಂದ ಉಡಾವಣೆಗೊಳ್ಳುವಂಥ ಒಂದು ನೌಕೆ ಆಗಿದೆ. ಈ ಆಂಧ್ರ ಪ್ರದೇಶದಲ್ಲಿರುವಂಥ ಶ್ರೀಹರಿಕೋಟಕ್ಕೆ ಏನಪ್ಪ ಅಂದರೆ ಈಗ ಸತೀಶ್ ಧವನ್ ಉಡಾವಣಾ ಕೇಂದ್ರ ಎಂದು ಕೂಡ ಕರೆಯುತ್ತಾರೆ. ಇನ್ನು ಇದು ಉಡಾವಣೆ ಯಾವ ರಾಕೆಟ್ ಮೂಲಕ ಉಡಾವಣೆಗೊಳ್ಳುತ್ತದಪ್ಪ ಅಂದರೆ ಅದು PSLV C-57 ಅಂತ ಹೇಳ್ಬೋದು. PSLV C-57 ರಾಕೆಟ್ ಮೂಲಕ ಏನಪ್ಪ ಅಂದರೆ ಈ ಆದಿತ್ಯ ಎಲ್ವನ್ ನೌಕೆ ಕಳಿಸಲಾಗುವುದು ಅಂತ ಹೇಳ್ಬೋದು. ಆದಿತ್ಯ ಎಲ್ವನ್ ನೌಕೆ ಯಾವುದ್ರ ಮುಖಾಂತರ ಕಳಿಸ್ತಾರಪ್ಪ ಅಂದರೆ ಅದು PSLV C-57 ರಾಕೆಟ್ ಮೂಲಕ ಏನಪ್ಪ ಅಂದರೆ ಕಳಿಸಲಾಗ್ತದೆ ಅಂತ ಹೇಳ್ಬೋದು. ಇದು ಏನಪ್ಪ ಅಂದರೆ ಇದು ಸೂರ್ಯನ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ನೌಕೆಯಾಗಿದೆ ಅಂತ ಹೇಳ್ಬೋದು. ಸೂರ್ಯನ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ನೌಕೆಯಾಗಿದೆ ಅಂತ ಕೂಡ ನಾವು ಹೇಳ್ಬೋದು. ಇನ್ನು ಇದು ಯಾವ ಒಂದು ಸ್ಥಳಕ್ಕೆ ಹೋಗಿ ತಲುಪ್ತದಪ್ಪ ಅಂದರೆ ಅದು ಆದಿತ್ಯ ಎಲ್ ಪಾಯಿಂಟ್ ಅನ್ನೋ ಒಂದು ಸ್ಥಳಕ್ಕೇನಪ್ಪ ಅಂದರೆ ತಲುಪ್ತದೆ. ಇದು ಸೂರ್ಯ ಏನಪ್ಪ ಅಂದರೆ ಸುಮಾರು 15 ಕೋಟಿ ಕಿಲೋಮೀಟರ್ ದೂರದಲ್ಲಿ ಇರುವಂಥ ಸೂರ್ಯನ ಬಗ್ಗೆ ಏನಪ್ಪ ಅಂದರೆ ಅಧ್ಯಯನ ಮಾಡ್ಲಿಕ್ಕೆ ಕಳಿಸ್ತಿರುವಂಥ ಒಂದು ನೌಕೆ ಆಗಿದೆ. 15 ಕೋಟಿ ಕಿಲೋಮೀಟರ್ ದೂರದಲ್ಲಿ ಸೂರ್ಯ ಏನಪ್ಪ ಅಂದರೆ ಭೂಮಿಯಿಂದ ದೂರ ಇದ್ದಾನಂತ ಹೇಳ್ಬೋದು. ಆ ಒಂದು 15 ಕೋಟಿ ಕಿಲೋಮೀಟರ್ ದೂರದಲ್ಲಿ ಇರುವಂಥ ಸೂರ್ಯನ ಕುರಿತು ಅಧ್ಯಯನ ಮಾಡ್ಲಿಕ್ಕೆ ನಮ್ಮ ಆದಿತ್ಯ ಎಲ್ವನ್ ನೌಕೆ ಏನಪ್ಪ ಅಂದರೆ ಪ್ರಯಾಣ ಮಾಡಲಿದೆ ಅಂತ ಹೇಳ್ಬೋದು. ಇನ್ನು ಆದಿತ್ಯ ಎಲ್ವನ್ ನೌಕೆ 15 ಕೋಟಿ ಕಿಲೋಮೀಟರ್ ಏನಪ್ಪ ಅಂದರೆ ಕ್ರಮಿಸೋದಿಲ್ಲ, ಬದಲಾಗಿ 15 ಲಕ್ಷ ಕಿಲೋಮೀಟರ್ ದೂರದಕ್ಕೇನಪ್ಪ ಅಂದರೆ ಕ್ರಮಿಸ್ತದೆ. ಅಲ್ಲಿ ಎಲ್ವನ್ ಪಾಯಿಂಟ್ ಅನ್ನೋ ಒಂದು ಪಾಯಿಂಟ್ ಇದೆ. ಆ ಎಲ್ವನ್ ಪಾಯಿಂಟ್ಗೆ ಏನಪ್ಪ ಅಂದರೆ ನಮ್ಮ ಆದಿತ್ಯ ಎಲ್ವನ್ ಏನಪ್ಪ ಅಂದರೆ ಕ್ರಮಿಸಿ ಆ ಒಂದು ಸ್ಥಳದಲ್ಲಿ ಏನಪ್ಪ ಅಂದರೆ ತಲುಪಲಿದೆ ಅಂತ ಹೇಳ್ಬೋದು. ಈ ಆದಿತ್ಯ ಎಲ್ವನ್ ನೌಕೆ ಏನಪ್ಪ ಅಂದರೆ ಅಲ್ಲಿಗೆ ಕಳಿಸಲಾಗ್ತದೆ ಅಂತ ಹೇಳ್ಬೋದು. ಇನ್ನು ಆದಿತ್ಯ ಎಲ್ವನ್ ನೌಕೆ ಏನಪ್ಪ ಅಂದರೆ ಅಲ್ಲಿ ತಲುಪಿದ ನಂತರ ಏನು ಮಾಡ್ತದಪ್ಪ ಅಂದರೆ ಇದು ಸುಮಾರು ಆದಿತ್ಯ ಎಲ್ವನ್ ಪಾಯಿಂಟ್ನಾಗ ಏನಪ್ಪ ಅಂದರೆ ಆದಿತ್ಯ ಎಲ್ವನ್ ನೌಕೆಯಲ್ಲಿ ಏನಪ್ಪ ಅಂದರೆ 7 ಪೇಲೋಡ್ಗಳನ್ನು ಕಳಿಸಲಾಗ್ತಿದೆ ಅಂತ ಹೇಳ್ಬೋದು. ಈ 7 ಪೇಲೋಡ್ಗಳನ್ನು ಹೊತ್ತುಕೊಂಡು ನಮ್ಮ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿರುವಂಥ ಉಡಾವಣಾ ಕೇಂದ್ರದಿಂದ PSLV C-57 ರಾಕೆಟ್ ಮೂಲಕ ಈ ಒಂದು ಆದಿತ್ಯ ಎಲ್ವನ್ ನೌಕೆ ಪ್ರಯಾಣ ಮಾಡ್ತದೆ 7 ಪೇಲೋಡ್ಗಳನ್ನು ಹೊತ್ತುಕೊಂಡು. ಅದು ಸುಮಾರು 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರುವಂಥ ಎಲ್ವನ್ ಪಾಯಿಂಟ್ಗೆ ಏನಪ್ಪ ಅಂದರೆ ಹೋಗಿ ತಲುಪ್ತದೆ. ಅಲ್ಲಿಂದ ಸೂರ್ಯನ ಬಗ್ಗೆ ಏನಪ್ಪ ಅಂದರೆ ಅಧ್ಯಯನ ಮಾಡ್ತದೆ ಅಂತ ಹೇಳ್ಬೋದು. ಹಾಗಾದರೆ ಸೂರ್ಯನ ಬಗ್ಗೆ ಅಲ್ಲಿ ತಲುಪಲಿಕ್ಕೆ ತೆಗೆದುಕೊಳ್ಳುವಂಥ ಸಮಯ ಅಥವಾ ಕಾಲವನ್ನು ನಾವು ತೆಗೆದುಕೊಂಡಾಗ ಸುಮಾರು 4 ತಿಂಗಳುಗಳ ಕಾಲ ಏನಪ್ಪ ಅಂದರೆ ತೆಗೆದುಕೊಳ್ಳುತ್ತದೆ. ನಾವು ದಿನಗಳನ್ನು ಪರಿಗಣನೆಗೆ ತೆಗೆದುಕೊಂಡು ನೋಡಿದಾಗ ದಿನಗಳನ್ನು ಏನಪ್ಪ ಅಂದರೆ 100-120 ದಿನಗಳು ಏನಪ್ಪ ಅಂದರೆ ಈ ಒಂದು ಆದಿತ್ಯ ಎಲ್ವನ್ ನೌಕೆ ಏನಪ್ಪ ಅಂದರೆ ಅಲ್ಲಿಗೆ ತಲುಪಲಿಕ್ಕೆ ತೆಗೆದುಕೊಳ್ಳುವಂಥ ಸಮಯ ಆಗಿದೆ ಅಂತ ಹೇಳ್ಬೋದು, ಅಥವಾ ದಿನ ಆಗಿದೆ ಅಂತ ಹೇಳ್ಬೋದು. ಇನ್ನು ಆದಿತ್ಯ ಎಲ್ವನ್ ಅಲ್ಲಿ ಹೋಗಿ ಎಲ್ ಪಾಯಿಂಟಿಗೆ ಹೋಗಿ ಕುಂತ ನಂತರ ಈ ಸೂರ್ಯನ ಬಗ್ಗೆ ಏನಪ್ಪ ಅಂದರೆ ಅಧ್ಯಯನ ಮಾಡ್ತದೆ. ಸೂರ್ಯ ಮತ್ತು ಭೂಮಿಯ ನಡುವಿನ ಸಮಾನಾಂತರ ಗುರುತ್ವ ಇರುವಂಥ ಒಂದು ಸ್ಥಳಕ್ಕೆ ನಾವೇನಪ್ಪ ಅಂದರೆ ಎಲ್ವನ್ ಪಾಯಿಂಟ್ ಅಂತ ಕರಿತೀವಿ. ಈ ಎಲ್ವನ್ ಪಾಯಿಂಟ್ಗೆ ಯಾಕೆ ಕೂಡ್ತದಪ್ಪ ಅಂದರೆ ಸೂರ್ಯ ಹಾಗೂ ಭೂಮಿಯ ನಡುವಿನ ಸಮಾನಾಂತರ ಗುರುತ್ವ ಬಲ ಇರುವಂಥ ಒಂದು ಸ್ಥಳ ಆಗಿರುವುದರಿಂದ ಆ ಒಂದು ಸ್ಥಳದಲ್ಲಿ ಏನಪ್ಪ ಅಂದರೆ ನಮ್ಮ ಆದಿತ್ಯ ಎಲ್ವನ್ ಏನಪ್ಪ ಅಂದರೆ ಸೂರ್ಯನ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಹೋಗಿ ತಲುಪುವಂಥ ಒಂದು ಸ್ಥಳಕ್ಕೆ ಏನಪ್ಪ ಅಂದರೆ ನಾವು ಎಲ್ವನ್ ಪಾಯಿಂಟ್ ಅಂತ ಕರಿತೀವಿ. ಈ ಎಲ್ವನ್ ಪಾಯಿಂಟಿಗೆ ಏನಪ್ಪ ಅಂದರೆ ಹೋಗುವುದಕ್ಕೆ ಸುಮಾರು 4 ತಿಂಗಳುಗಳ ಕಾಲ ತೆಗೆದುಕೊಳ್ಳುತ್ತದೆ. ಈ 4